ಇಂದು ವಿಶ್ವದಲ್ಲಿ ಅತಿ ಹೆಚ್ಚು ಪೆಟ್ರೋಲ್ ಮತ್ತು ಡೀಸೆಲ್ ಬಳಸುತ್ತಿರುವ ರಾಷ್ಟ್ರಗಳಲ್ಲಿ ಭಾರತವೂ ಒಂದು. ಅಮೆರಿಕ ಮತ್ತು ಚೀನಾವನ್ನು ಹೊರತುಪಡಿಸಿದರೆ ನಂತರದ ಸ್ಥಾನ ಭಾರತದ್ದೇ. ಆದರೆ ಭಾರತವು ಖನಿಜ ತೈಲಗಳ ವಿಷಯದಲ್ಲಿ ಸ್ವಾವಲಂಬಿ ದೇಶವಲ್ಲ. ನಮ್ಮ ಬಳಕೆಯ ಸುಮಾರು 85% ಖನಿಜ ತೈಲವನ್ನು ನಾವು ಆಮದು ಮಾಡಿಕೊಳ್ಳುತ್ತಿದ್ದೇವೆ. ಈ ಪ್ರಮಾಣದ ಆಮದು ನಮ್ಮ ಆರ್ಥಿಕ ವ್ಯವಸ್ಥೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ಆದ್ದರಿಂದ ದೇಶವು ಪರ್ಯಾಯ ಇಂಧನದತ್ತ ಗಮನಹರಿಸುವುದು ಅತ್ಯವಶ್ಯವಾಗಿದೆ. ಈ ನಿಟ್ಟಿನಲ್ಲಿ ಪರಿಸರ ಸ್ನೇಹಿ ಜೈವಿಕ ಇಂಧನ ಒಂದು ಪ್ರಮುಖ ಆಶಾಕಿರಣ. ಜೈವಿಕ ಇಂಧನವೆಂದರೆ ಜೈವಿಕ ಮೂಲಗಳಾದ ಸಸ್ಯ ಅಥವಾ ಪ್ರಾಣಿ ಮೂಲಗಳಿಂದ ಉತ್ಪಾದನೆಯಾಗುವ ಇಂಧನ. ಬಯೋಡೀಸೆಲ್ ಅಂದರೆ ಜೈವಿಕ ಡೀಸೆಲ್, ಇದು ಒಂದು ಜೈವಿಕ ವಸ್ತುವಿನಿಂದ ಅಂದರೆ ಸಸ್ಯ ಮೂಲಗಳಿಂದ ಅಥವಾ ಪ್ರಾಣಿಜನ್ಯ ಮೂಲಗಳಿಂದ ಬರುವ ಒಂದು ತೈಲವಾಗಿದ್ದು, ಈ ತೈಲದ ಉಪಯೋಗದಿಂದ ಈಗ ಉಪಯೋಗಿಸುತ್ತಿರುವ ಖನಿಜ ತೈಲಗಳ ದುಷ್ಪರಿಣಾಮಗಳನ್ನು ತಡೆಯಬಹುದು. ಮತ್ತು ಈ ಖನಿಜ ತೈಲಗಳು ಇನ್ನು ಕೆಲವೇ ದಿನಗಳಲ್ಲಿ ಬರಿದಾಗುವುದರಿಂದ ಮುಂದೆ ಬರುವ ಆಪತ್ತುಗಳನ್ನು ಕೇವಲ ಈ ಬಯೋಡೀಸೆಲ್ ಅಥವಾ ಬಯೋಪೆಟ್ರೋಲ್ ಎಂಬ ವಸ್ತುವಿನಿಂದ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಬಹುದು. ತನ್ನ ವಿನೂತನ ಯೋಜನೆಗಳ ಮೂಲಕ ದೇಶದಾದ್ಯಂತ ಹೆಸರುವಾಸಿಯಾದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವು ಜೈವಿಕ ಇಂಧನ ಉತ್ಪಾದನೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಮಹತ್ವಪೂರ್ಣ ಹೆಜ್ಜೆಯನ್ನು ಇಟ್ಟಿದೆ. ದಿನಾಂಕ 24 ಡಿಸೆಂಬರ್ 2012 ವಿಟಿಯುವಿನ ಬೆಳಗಾವಿ ಕ್ಯಾಂಪಸ್ನಲ್ಲಿ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಸಹಯೋಗದೊಂದಿಗೆ ಜಿಲ್ಲಾ ಜೈವಿಕ ಇಂಧನ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆ ಕೇಂದ್ರವನ್ನು ಸ್ಥಾಪಿಸಿದೆ. ಸುಮಾರು 1800 ರೈತಾಪಿ ವರ್ಗದವರಿಗೆ ಅನೇಕ ರೀತಿಯ ಮಾಹಿತಿಯನ್ನು ನೀಡಿ ಅವರಿಗೆ ತರಬೇತಿಯನ್ನು ನೀಡುತ್ತಿದ್ದೇವೆ. ಇಲ್ಲಿ ನಮಗೆ ಸಿಗುವಂತಹ ಜೈವಿಕ ಇಂಧನದ ಸಸ್ಯಗಳಾದ ಹೊಂಗೆ, ಬೇವು, ಸಿಂಹರೂಪ, ಜಟ್ರೂಪ, ಸುರಹೊನ್ನೆ, ಹೀಗೆ ಅನೇಕ ಗಿಡಗಳ ಬೀಜಗಳನ್ನು ಉಪಯೋಗಿಸಿ ದಿನನಿತ್ಯ ಸುಮಾರು 20-25 ಲೀಟರ್ನಷ್ಟು ಡೀಸೆಲನ್ನು ಬಳಸುತ್ತೇವೆ. ಆ ಡೀಸೆಲನ್ನು ನಮ್ಮ ವಿಶ್ವವಿದ್ಯಾಲಯದ ಡೀಸೆಲ್ ವಾಹನಗಳಿಗೆ ಉಪಯೋಗಿಸುತ್ತಿದ್ದೇವೆ. ಇದರಿಂದ ವಾತಾವರಣಕ್ಕೆ ಯಾವುದೇ ದುಷ್ಪರಿಣಾಮವಾಗುವುದಿಲ್ಲ ಮತ್ತು ಕಡಿಮೆ ಅವಧಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಈ ಡೀಸೆಲನ್ನು ಪ್ರತಿಯೊಂದು ಹಳ್ಳಿಗಳಲ್ಲಿ ರೈತರು ತಮ್ಮ ಹೊಲಗಳಲ್ಲಿ ತಮ್ಮ ಮನೆಗಳಲ್ಲಿ ಡೀಸೆಲನ್ನು ತಯಾರಿಸಬಹುದು. ಈ ಕೇಂದ್ರದಲ್ಲಿ ಜೈವಿಕ ಇಂಧನವನ್ನು ತಯಾರು ಮಾಡಲು ಮುಖ್ಯವಾಗಿ ಹೊಂಗೆ ಬೀಜವನ್ನು ಉಪಯೋಗಿಸಿ ಮೆಥನಾಲ್ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಎನ್ನುವ ಪ್ರತ್ಯಾಮ್ಲ ಪ್ರಚೋದಕಗಳೊಂದಿಗೆ ರಾಸಾಯನಿಕ ಕ್ರಿಯೆಯ ಮೂಲಕ ಜೈವಿಕ ಡೀಸೆಲ್ ತಯಾರಿಸಲಾಗುತ್ತದೆ. ಹೀಗೆ ತಯಾರಿಸಿದ ಜೈವಿಕ ಡೀಸೆಲ್ ಅನ್ನು ಹಲವು ವಿಧಾನಗಳಲ್ಲಿ ಪರೀಕ್ಷಿಸಿ ಆನಂತರ ಬಳಸಲಾಗುತ್ತದೆ. ಈ ಡೀಸೆಲ್ ಅನ್ನು ಪೂರ್ಣವಾಗಿ ಬಳಸಬಹುದು ಅಥವಾ ಡೀಸೆಲ್ ಜೊತೆಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಡೀಸೆಲ್ ಇಂಜಿನ್ನಲ್ಲಿ ಬಳಸಬಹುದು. ಅರಬ್ ರಾಷ್ಟ್ರದಾಗಿರೋ ಬಾವಿ ಒಳಗಿರೋ ಆ ಪೆಟ್ರೋಲ್ ಡೀಸೆಲ್ ಖಾಲಿಯಾಗಕತ್ತೈತಿ. ಇನ್ನು 10-15 ವರ್ಷಕ್ಕೆ ಪೆಟ್ರೋಲ್ ಡೀಸೆಲ್ ಮುಗಿದು ಹೋಗ್ತೈತಿ, ನಿಮ್ಮ ಗಾಡಿಗಳೆಲ್ಲ ಬಂದ್ ಆಗ್ತವು, ಹಂಗೆ ಆಗಬಾರದು ಅಂತ ಹೇಳಿ. ವಿಟಿಯುವಿನ ಜೈವಿಕ ಸಂಶೋಧನಾ ಕೇಂದ್ರವು ರೈತರಿಗೆ, ನಿರುದ್ಯೋಗಿ ಯುವಕ ಯುವತಿಯರಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಮಹಿಳಾ ಮತ್ತು ಪುರುಷ ಸ್ವಸಹಾಯ ಸಂಘದ ಸದಸ್ಯರುಗಳಿಗೆ,
ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ, ಅನುಷ್ಠಾನಾಧಿಕಾರಿಗಳಿಗೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಕಾರ್ಯಾಗಾರಗಳನ್ನು ಮತ್ತು ತರಬೇತಿಯನ್ನು ಆಯೋಜಿಸುತ್ತಿದೆ. ಈ ಕೇಂದ್ರವು ರೈತರಿಗೆ ವಿವಿಧ ಜೈವಿಕ ಇಂಧನ ಬೆಳೆ ಬೆಳೆಯುವ ಮತ್ತು ಬೀಜ ಸಂಗ್ರಹಿಸುವ ಬಗ್ಗೆ ತರಬೇತಿ ಆಯೋಜಿಸುತ್ತಿದೆ. ಇಲ್ಲಿಯವರೆಗೆ ಸುಮಾರು 1,800 ರೈತರಿಗೆ ತರಬೇತಿ ನೀಡಲಾಗಿದೆ. As we are management students from marketing side, we are thinking of, you know, being an entrepreneur ahead in life. So as we have come here to look for this plant, this is a very unique plant, very nice plant, where they are, you know, with the byproducts and with the products and all that, they are doing diesel. How they are doing, what they are doing, we have come here to see. Here the unique thing is that they are not wasting the byproducts what they are getting it. So the byproducts are also being used very nicely. Jaivika Indana Utpadana Kendra ಇಲ್ಲಿ ನಾವು ವಿಟಿದಲ್ಲಿ ನೋಡ್ತಾ ಇರೋದು. ಇದೊಂಥರ ತುಂಬ ನಮಗೆ ಇನ್ಸ್ಪಿರೇಷನ್ ಥರ, ಯಾಕೆಂದರೆ ನಾವು ನಾರ್ಮಲಿ ನಾವು ಡೀಸೆಲನ್ನು ಹಾಕ್ತಾ ಇರ್ತೇವೆ ವೆಹಿಕಲ್ಗೆ, ಆದರೆ ಇದು ಕಂಪ್ಲೀಟ್ಲಿ ಟೋಟಲಿ ಝೀರೋ ಪೊಲ್ಯೂಷನ್ ಇದೆ. ಸೊ ಒನ್ ಥಿಂಗ್ ನನಗೆ ಏನು ಇಷ್ಟ ಆಗಿದೆ ಅಂದರೆ ಇದರಲ್ಲಿ, ಸೊ ಈವನ್ ನಾವು ಎಮ್ ಬಿ ಎ ಗ್ರ್ಯಾಜುಯೇಟ್ಸ್ ಆಗಿ ನಮಗೆ ಪ್ರತಿ ವರ್ಷ ನಮಗೆ ಇದು ಆಂಟ್ರಪ್ರಿನರ್ ಬಗ್ಗೆ ಅಥವಾ ಈ ಓನರ್ಶಿಪ್ ಬಗ್ಗೆ ಬಿಸ್ನೆಸ್ ಮಾಡಲಿಕ್ಕೆ ಈ ಥರ ಒಂದು ಐಡಿಯಾಸ್ ಎಲ್ಲ ಈ ಥರ ಟ್ರೈನ್ ಮಾಡ್ತಿರ್ತಾರೆ. ಆದರೆ ನಮಗೆ ಇದು ಇದನ್ನು ಒಂದು ಚಾಲೆಂಜಾಗಿ ತೊಗೊಂಡು ಮಾಡಬೇಕು, ಮಾಡಿ ಇದ್ರ ಬಗ್ಗೆ ಒಂದು ಕ್ರಾಂತಿಯನ್ನು ಜನರಲ್ಲಿ ಮೂಡಿಸ್ಬೇಕು, ಹಾಗೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿಸ್ಬೇಕು. ಐ ಥಿಂಕ್ ದ ಇನಿಷಿಯೇಟಿವ್ ಟೇಕನ್ ಬೈ ವಿ ಟಿ ಯು ಇಸ್ ಸಿಂಪ್ಲಿ ಬ್ಯೂಟಿಫುಲ್, ಬಿಕಾಸ್ ಯು ನೋ ಇಟ್ ನಾಟ್ ಓನ್ಲಿ ಹೆಲ್ಪ್ಸ್ ದ ಎನ್ವೈರನ್ಮೆಂಟ್ ಬಟ್ ಆಲ್ಸೋ ಇನ್ಸ್ಪೈರ್ಸ್ ಪೀಪಲ್ ಲೈಕ್ ಅಸ್ ಎಮರ್ಜಿಂಗ್ ಆಂಟ್ರಪ್ರಿನರ್ಸ್. ವಿ ಆರ್ ಆ್ಯಕ್ಚುಲಿ ಎಮ್ ಬಿ ಎ ಗ್ರ್ಯಾಜುಯೇಟ್ಸ್ ಡೂಯಿಂಗ್ ಅ ಮಾರ್ಕೆಟಿಂಗ್ ಸ್ಟಡೀಸ್. And this initiative taken by VTU will help us gain a more knowledge about the biodiesel. It helps in reducing the emission levels, helps in reducing the pollution levels of the environment. So I think this center should be encouraged throughout the country. So it will not only save our national income, but also it will reduce the pollution levels throughout the country. And this shall help us to propel to become a great superpower, which is the ultimate dream of many of our great leaders. ಜೈವಿಕ ಇಂಧನ ಕೇಂದ್ರದಲ್ಲಿ ಉಪ ಉತ್ಪನ್ನಗಳ ತಯಾರಿಕೆಯ ತರಬೇತಿ ಸಹ ನೀಡಲಾಗುತ್ತಿದೆ. ಕೇಂದ್ರವು ಜೈವಿಕ ಇಂಧನ ಉಪ ಉತ್ಪನ್ನ ತಯಾರಿಕೆಯನ್ನು ಪ್ರಾರಂಭಿಸಿದ್ದು, ಈಗಾಗಲೇ ಬಯೋಗೊಬ್ಬರ, ಹ್ಯಾಂಡ್ ವಾಶ್, ವಾಹನ ಕ್ಲೀನರ್, ಸ್ಯಾನಿಟೈಸರ್, ಸೋಪು ಮುಂತಾದ ಹಲವು ಉಪ ಉತ್ಪನ್ನಗಳನ್ನು ತಯಾರಿಸಿದೆ. ಇದು ಏನಂದ್ರೆ ಪ್ರಕೃತಿಯಲ್ಲಿ ಬೆಳೆಯುವಂಥದ್ದು, ಮತ್ತು ಬಹಳಷ್ಟು ಚೀಪ್ ನೋಡ್ರಿ. 300-400 ರೂಪಾಯಿ ಇರೋದು 30 ರೂಪಾಯಿಗೆ ಸಿಗ್ತಾ ಇದೆ. ಸೋಪು 7 ರೂಪಾಯಿಗೆ ಎಲ್ಲರೂ, ನೀವು ಕೆನ್ ಯು ಇಮ್ಯಾಜಿನ್, ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಮುಂದ್ಗಡೆ ಎಲ್ಲೋ ಒಂದು ಕಡೆ ನೀವು ಈ ಥರದ್ದು ಒಂದು ಸಣ್ಣ ಪ್ಲಾಂಟನ್ನು ಹಾಕಿ ನೀವೇ ನಿಮ್ಮ ಈ ಟ್ರ್ಯಾಕ್ಟರ್ಗಳಿಗೆ ಮತ್ತು ಬೇಕಾದಂಥ, ಇನ್ಫ್ಯಾಕ್ಟ್ ನಮ್ಗೆ ಭಾಳ ಡಿಮ್ಯಾಂಡ್ ಇದೆ. KSRTC-ನವರು ಡೀಸೆಲ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇವತ್ತು ನಮ್ಮಲ್ಲಿರ್ತಕ್ಕಂಥ ಎಲ್ಲ ವೆಹಿಕಲ್ಗಳು, ನಮ್ಮ ಯೂನಿವರ್ಸಿಟಿನಲ್ಲಿರೋ ವೆಹಿಕಲ್ಗಳಿಗೆ ನಾವು ಈ ಡೀಸೆಲನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಇದು ನಮಗೆ ತುಂಬ ಕಾಸ್ಟ್ ಕಡಿಮೆ ಆಗಿದೆ, ಮತ್ತು ಎಫಿಷಿಯನ್ಸಿ ಜಾಸ್ತಿ ಆಗಿದೆ. ಆಮೇಲೆ ಇದು ಇಲ್ಲ, ನಿಮಗೇನು ಸ್ಮೋಕ್ ಇಲ್ಲ, ಎನ್ವಿರಾನ್ಮೆಂಟ್ ಕ್ಲೀನ್ ಆಗುತ್ತೆ. ಸೊ ಹಾಗಾಗಿ ಇದು ಬಹಳಷ್ಟು ಇದು ಉಪಯೋಗ ಇದೆ. ನಿಮ್ಮಂಥ ನೀವು ನಿಮ್ಮ ಮನೆ ಯಜಮಾನರುಗಳಿಗೂ ಹೇಳಿ, ಇದನ್ನು ನೀವು ಯಾರು ಬೇಕಾದ್ರೂ ಹಾಕ್ಬೋದು. ಇದಕ್ಕೇನು ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಕಿಲ್ಲ. ಮಷಿನರಿನ ನಮ್ಮ ಬಯೋ ಫ್ಯೂಯಲ್ ಡಿಪಾರ್ಟ್ಮೆಂಟ್ನವ್ರು ಕೊಡ್ತಾರೆ, ಅದಕ್ಕೆ ಬೇಕಾದಂಥ ಟ್ರೈನಿಂಗನ್ನು ನಾವು ಕೊಡ್ತೀವಿ. ವಿಶ್ವವಿದ್ಯಾಲಯದ ಜೈವಿಕ ಇಂಧನ ಕೇಂದ್ರ ಸುತ್ತಲಿನ ಪ್ರದೇಶದಲ್ಲಿ ಜೈವಿಕ ಇಂಧನ ಬಳಕೆಯನ್ನು ಪ್ರೋತ್ಸಾಹಿಸುವುದರಲ್ಲಿ ಮತ್ತು ರೈತರಿಗೆ ಹೆಚ್ಚುವರಿ ಆದಾಯ ಗಳಿಕೆಯ ಮಾರ್ಗ ರೂಪಿಸುವಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ವಿಟಿಯು ಗ್ರಂಥಾಲಯವು ಮಹತ್ತರ ಬದಲಾವಣೆಯನ್ನು ಕಾಣುತ್ತಿದೆ. ಕೇವಲ ಹೊರನೋಟದಲ್ಲಿ ಮಾತ್ರವಲ್ಲ, ತನ್ನ ಕೆಲಸ ಕಾರ್ಯಗಳಲ್ಲಿ ಮತ್ತು ಸೇವೆಯಲ್ಲೂ ಸಹ ಬದಲಾವಣೆ ಕಾಣುತ್ತಿದೆ. ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸುತ್ತಾ ಗ್ರಂಥಾಲಯವು ಬದಲಾವಣೆಯನ್ನು ಹೊಂದುವುದರೊಂದಿಗೆ ಮಾಹಿತಿ ಸಂಗ್ರಹಣೆಯ ಹಾಗೂ ಜ್ಞಾನ ಪ್ರಸಾರದ ಕೇಂದ್ರವಾಗಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಗ್ರಂಥಾಲಯವು ಅತ್ಯುನ್ನತ ಗುಣಮಟ್ಟದ ಗ್ರಂಥಾಲಯ. ಈ ಗ್ರಂಥಾಲಯವು 2 ಅಂತಸ್ತಿನ ಗ್ರಂಥಾಲಯವಾಗಿದ್ದು, ತಳಮಹಡಿಯಲ್ಲಿ ಗ್ರಂಥಾಲಯದ ಪುಸ್ತಕಗಳನ್ನು ಮತ್ತು ಗ್ರಂಥಾಲಯದ ಓದುಗರಿಗೆ
ಬೇಕಾದಂಥ ಸೌಲಭ್ಯಗಳನ್ನು ಅಳವಡಿಸಿ ನಾವು ಗ್ರಂಥಾಲಯದ ಸೇವೆಯನ್ನು ಉಣಬಡಿಸುತ್ತಿದ್ದೇವೆ. ಮೇಲ್ಮಹಡಿಯಲ್ಲಿ ಡಿಜಿಟಲ್ ಲೈಬ್ರರಿಯನ್ನು ಒದಗಿಸಿದ್ದೇವೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಸಂಶೋಧಕರಿಗೆ ಪೂರಕವಾದಂಥ ಮಾಹಿತಿ ಕಣಜವನ್ನು ಶೇಖರಿಸಿ ಅದನ್ನು ಒದಗಿಸುವಲ್ಲಿ ವಿಶ್ವವಿದ್ಯಾಲಯವು ಮಹತ್ತರವಾದಂಥ ಕಾರ್ಯವನ್ನು ಮಾಡುತ್ತಾ ಇದೆ. ಇದಕ್ಕೆ ಪೂರಕವಾಗಿ ನಾವು ಈ ವರ್ಷ ಅಂದರೆ 2013-14 ವಿಶ್ವವಿದ್ಯಾಲಯದಲ್ಲಿ ವಿದ್ಯುನ್ಮಾನ ಮಾಹಿತಿ ಕಣಜವನ್ನು ಇನ್ನೂ ಹೆಚ್ಚಾಗಿ ಎಲ್ಲ ಕಾಲೇಜುಗಳಿಗೂ ವಿಸ್ತರಣೆ ಮಾಡಲಿಕ್ಕೋಸ್ಕರ ವಿಶ್ವವಿದ್ಯಾಲಯದಿಂದ VTU ಕನ್ಸೋರ್ಟಿಯಂ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಅದರಿಂದನೂ ಎಲ್ಲ ಕಾಲೇಜಸ್ಗೂ ಅನುಕೂಲ ಆಗುವ ರೀತಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ಕ್ವಾಲಿಟಿ ಇರುವಂಥ ರಿಸೋರ್ಸಸ್ಸನ್ನು ಕಾಲೇಜುಗಳಿಗೆ ಒದಗಿಸುವಲ್ಲಿ ಮಹತ್ತರವಾದಂಥ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದೇವೆ. ಮತ್ತು ವಿಶ್ವವಿದ್ಯಾಲಯದ ಎಲ್ಲ ಕಾಲೇಜುಗಳನ್ನು ಈ ನೆಟ್ವರ್ಕಿಂಗಲ್ಲಿ ತಂದುಬಿಟ್ಟು ವಿಶ್ವವಿದ್ಯಾಲಯದ ಎಲ್ಲ ಗ್ರಂಥಾಲಯಗಳನ್ನು ಒಂದೇ ಸೂರಿನಡಿ ತಂದು ಇದ್ದಂಥ ಸಂಪನ್ಮೂಲಗಳನ್ನು ಎಲ್ಲ ಗ್ರಂಥಾಲಯಗಳು ಅದನ್ನು ಈ ಉಪಯೋಗ ಮಾಡುವ ರೀತಿಯಲ್ಲಿ ಅದಕ್ಕೆ ಬೇಕಾಗುವಂಥ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಅದರ ಮುಖಾಂತರ ನೆಟ್ವರ್ಕಿಂಗ್ ಆಫ್ ಲೈಬ್ರರೀಸ್ ಇನ್ VTU ಆ ಒಂದು ಧ್ಯೇಯ ಉದ್ದೇಶದಿಂದ ಕಾರ್ಯವನ್ನು ಮುಂದಿನ ದಿನಗಳಲ್ಲಿ ಮಾಡುವಂಥ ಇಚ್ಛೆಯನ್ನು ವಿಶ್ವವಿದ್ಯಾಲಯ ಹೊಂದಿರುತ್ತದೆ. ಗ್ರಂಥಾಲಯದ ಪ್ರಮುಖ ಗುರಿ ಯಾವುದೇ ಸಮಯವಾಗಲಿ ಮಾಹಿತಿ ಸದಾ ಸಿದ್ಧ. ಗ್ರಂಥಾಲಯವು ಎಂಜಿನಿಯರುಗಳಿಗೆ ಹಾಗೂ ಉದ್ದಿಮೆದಾರರಿಗೂ ಸಹ ತನ್ನ ಬೆಂಬಲ ನೀಡುವಲ್ಲಿ ಪ್ರಮುಖವಾದ ಪಾತ್ರ ವಹಿಸಿದೆ. ಗ್ರಂಥಾಲಯವು ಸಮಾಜದ ಬದಲಾವಣೆಗಳಿಗೆ ತಕ್ಕಂತೆ ಜವಾಬ್ದಾರಿಯುತವಾದ ಪರಿಣಾಮಕಾರಿಯಾದ ಸೇವೆಯನ್ನು ನೀಡುತ್ತಿದೆ. ವಿಸ್ತಾರವಾದ ಗ್ರಂಥಾಲಯ ಕಟ್ಟಡ ಸಕಲ ಸೌಲಭ್ಯಗಳನ್ನು ಹೊಂದಿದ್ದು ವಿದ್ಯಾರ್ಥಿಗಳ ಹಾಗೂ ಸಿಬ್ಬಂದಿ ವರ್ಗದವರ ಅವಶ್ಯಕತೆಯನ್ನು ಪೂರೈಸುತ್ತಿದೆ. ಪ್ರಸ್ತುತವಾಗಿ ಗ್ರಂಥಾಲಯವು ತನ್ನ ಸಂಗ್ರಹಣೆಯಲ್ಲಿ ಸುಮಾರು 48,000 ಪುಸ್ತಕಗಳನ್ನು ಹೊಂದಿದೆ. ಸುಮಾರು 185 ನಿಯತಕಾಲಿಕೆಗಳಿಗೆ ಚಂದಾದಾರರಾಗಿದೆ. VTU ಗ್ರಂಥಾಲಯದ ಸೇವೆಗಳು: ಪುಸ್ತಕ ಎರವಲು ಸೇವೆ, ರೆಫರೆನ್ಸ್ ಪುಸ್ತಕಗಳ ಸೇವೆ, ಆಂತರಿಕ ಗ್ರಂಥಾಲಯ ಕೊಂಡುಕೊಳ್ಳುವ ಸೇವೆ, ಓದುಗರಿಗೆ ಮಾಹಿತಿ ನೀಡುವಿಕೆ, ಹೊಸದಾಗಿ ಖರೀದಿಸಿದ ಅಥವಾ ಸಂಗ್ರಹಿಸಿದ ಪುಸ್ತಕ ಹಾಗೂ ಸಂಚಿಕೆಗಳ ಬಗ್ಗೆ ಮಾಹಿತಿ, ಈ ಸಂಪನ್ಮೂಲಗಳ ಸೌಲಭ್ಯ, ಅಂತರ್ಜಾಲದ ಸೌಲಭ್ಯ, ದಿನಪತ್ರಿಕೆಗಳ ಲಭ್ಯತೆ. ಡಿಜಿಟಲ್ ಲೈಬ್ರರಿಯನ್ನು 26 ಸೆಪ್ಟೆಂಬರ್ 2012 ಉದ್ಘಾಟಿಸಲಾಯಿತು. ಈ ಡಿಜಿಟಲ್ ಲೈಬ್ರರಿಯಲ್ಲಿ ಅತ್ಯುಪಯುಕ್ತ ಇ ಸಂಪನ್ಮೂಲಗಳ ಸಂಗ್ರಹವಿದೆ. ಗ್ರಂಥಾಲಯವು ಪ್ರತಿ ವರ್ಷ ಜ್ಞಾನದ ವಿನಿಮಯಕ್ಕಾಗಿ ರಾಷ್ಟ್ರೀಯ ವಿಚಾರ ಸಂಕಿರಣಗಳನ್ನು ಏರ್ಪಡಿಸುತ್ತದೆ. ಈ ವಿಚಾರ ಸಂಕಿರಣಗಳಲ್ಲಿ ರಾಷ್ಟ್ರೀಯ ಮಟ್ಟದ ವಿಷಯ ತಜ್ಞರು ಮತ್ತು ಸಂಪನ್ಮೂಲ ವ್ಯಕ್ತಿಗಳು ಪಾಲ್ಗೊಂಡು ವಿವಿಧ ವಿಷಯಗಳ ಮೇಲೆ ಮೌಲ್ಯಯುತ ಚರ್ಚೆ ನಡೆಸುತ್ತಾರೆ. VTU ಗ್ರಂಥಾಲಯವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಸ್ತೃತ ಸೇವೆ ಸಲ್ಲಿಸುವ ಸಲುವಾಗಿ ಹಲವಾರು ಭವಿಷ್ಯದ ಯೋಜನೆಗಳನ್ನು ರೂಪಿಸಿದೆ. ಅದರಲ್ಲಿ ಪ್ರಮುಖವಾದವುಗಳೆಂದರೆ ಪುಸ್ತಕದ ಸಂಗ್ರಹಣೆಯನ್ನು 60,000 ಪುಸ್ತಕಗಳಿಗೆ ಏರಿಸುವುದು, ಹಾಗೆಯೇ ಈ ಪುಸ್ತಕ, ಶೈಕ್ಷಣಿಕ ಸಿಡಿ, ವಿಡಿಯೋ ಚಿತ್ರಗಳು ಹಾಗೂ ಇನ್ನಿತರ ದೃಶ್ಯ ಶ್ರಾವ್ಯ ಸಾಧನಗಳನ್ನು ಗ್ರಂಥಾಲಯದ ಸಂಗ್ರಹಣೆಗೆ ಸೇರಿಸುವ ಗುರಿ ಹೊಂದಲಾಗಿದೆ. ಜೊತೆಗೆ ಲೈಬ್ರರಿ ಅಂತರ್ಜಾಲ ತಾಣ ನಿರ್ಮಿಸುವುದು, ಮಲ್ಟಿಮೀಡಿಯಾ ವ್ಯವಸ್ಥೆಯನ್ನು ಸ್ಥಾಪಿಸುವುದು, IIT ರೀತಿಯಲ್ಲಿ ಈ ಸಂಪನ್ಮೂಲಗಳನ್ನು ಹೊಂದುವುದು, ವಿತಾವಿ ಗ್ರಂಥಾಲಯದ ಕೈಪಿಡಿಯನ್ನು ಪ್ರಕಟಿಸುವುದು
ಹಾಗೂ ಗ್ರಂಥಾಲಯದ ಎಲ್ಲ ಕಾರ್ಯಗಳನ್ನು ಕಂಪ್ಯೂಟರೀಕರಣಗೊಳಿಸುವುದು ಭವಿಷ್ಯದ ಪ್ರಮುಖ ಯೋಜನೆಗಳು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವು ಕೇವಲ ಪಠ್ಯ ಚಟುವಟಿಕೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆ ವಿಟಿಯುವಿನ ಧ್ಯೇಯ. ಆದ್ದರಿಂದ ವಿದ್ಯಾಲಯವು ಉನ್ನತ ಗುಣಮಟ್ಟದ ತಾಂತ್ರಿಕ ಶಿಕ್ಷಣದ ಜೊತೆಗೆ ಸ್ಪರ್ಧಾತ್ಮಕ ಪಠ್ಯೇತರ ಚಟುವಟಿಕೆಗಳ ಕಡೆಗೂ ವಿಶೇಷ ಗಮನ ಕೊಡುತ್ತಿದೆ. ವಿಶ್ವವಿದ್ಯಾಲಯದ ಬೆಳಗಾವಿ ಕ್ಯಾಂಪಸ್ನ ಕ್ರೀಡಾ ವಿಭಾಗದ ಗುಣಮಟ್ಟ ಈ ವಿಷಯವನ್ನು ಪುಷ್ಟೀಕರಿಸುತ್ತದೆ. ನಮ್ಮ ಯೂನಿವರ್ಸಿಟಿಯು ಸುಮಾರು 37 ಡಿಸಿಪ್ಲಿನ್ನಲ್ಲಿ ಇಂಟರ್ ಯೂನಿವರ್ಸಿಟಿ ಸೌತ್ ಜೂನ್ ಆ್ಯಂಡ್ ಇಂಟರ್ ಯೂನಿವರ್ಸಿಟಿ ಆಲ್ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡ್ತದೆ. ಈ ವರ್ಷ ನಮ್ಮ ಚೆಸ್ ಟೀಮ್, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯ ಚೆಸ್ ಟೀಮು ಸೌತ್ ಜೂನ್ ಇಂಟರ್ ಯೂನಿವರ್ಸಿಟಿಯಲ್ಲಿ ಫಸ್ಟ್ ಪ್ಲೇಸ್ ಬಂದಿದೆ, ಹಾಗೂ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಸೆಕೆಂಡ್ ಪ್ಲೇಸು, ಹಾಗೂ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ಸೆಕೆಂಡ್ ಪ್ಲೇಸ್ ಪಡೆದುಕೊಂಡು ಇದು ಒಂದು ಅತ್ಯುನ್ನತ ಭಾರತದ ಒಂದು ಅತ್ಯುನ್ನತ ಚೆಸ್ ಟೀಮ್ ಅಂಥೇಳಿ ಒಂದು ಹೆಗ್ಗಳಿಕೆಯನ್ನು ಗಳಿಸಿದೆ. ಅದರಂತೆ ನಮ್ಮ ವಿಶ್ವವಿದ್ಯಾಲಯದ ಸ್ವಿಮ್ಮಿಂಗ್ ಟೀಮ್ ಕೂಡ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಸುಮಾರು 5 ಗೋಲ್ಡ್ ಮೆಡಲು, 7 ಸಿಲ್ವರ್ ಮೆಡಲು, 12 ಬ್ರಾಂಜ್ ಮೆಡಲ್ ತೆಗೆದುಕೊಂಡು ಇದು ಆಲ್ ಇಂಡಿಯಾ ಲೆವೆಲಲ್ಲಿ ಚಾಂಪಿಯನ್ಶಿಪ್ಪನ್ನು ಪಡೆದುಕೊಂಡಿದೆ. ಅದರಂತೆ ಉಳಿದ ಗೇಮಲ್ಲಿ ಟೆನ್ನಿಸಲ್ಲಿ ಕೂಡ ನಮ್ಮದು ರನ್ನರ್ಸ್ ಅಪ್ ಟೀಮ್ ಆಗಿದೆ ಇನ್ನು ಸೌತ್ ಜೂನಲ್ಲಿ. ಕ್ರಿಕೆಟ್ ಕೂಡ ಒಂದು 4th ಪ್ಲೇಸನ್ನು ಪಡೆದುಕೊಂಡಿದೆ. ಹಾಗೆ ಇದರಂತೆ ಎಲ್ಲ ಗೇಮಿನಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಟೀಮುಗಳು ಅಪ್ ಟು 4th ಪ್ಲೇಸ್ವರೆಗೆ ತಮ್ಮ ಸ್ಥಾನವನ್ನು ಗಳಿಸ್ಕೊಳ್ತಾ ಬರ್ತವೆ. ಇಲ್ಲಿವರೆಗೆ ಯಾರು ಆಲ್ ಇಂಡಿಯಾದಲ್ಲಿ ಫಸ್ಟ್ ಪ್ಲೇಸ್ ಮಾಡಿರ್ತಾರೆ ಅವರಿಗೆ 25,000 ರೂಪಾಯಿ ಸ್ಕಾಲರ್ಶಿಪ್ಪು, ಪ್ಲಸ್ ಒಂದು ರೈಮಂಡ್ ಬ್ಲೇಜರು, ಸಿಲ್ವರ್ ಮೆಡಲು, ಸರ್ಟಿಫಿಕೇಟ್ಸು, ಹೋಗಿ ಬರ್ತಕ್ಕಂಥ ಎಲ್ಲ TA DA ಎಲ್ಲನೂ ಯೂನಿವರ್ಸಿಟಿಯನ್ನು ಭರಿಸಿಕೊಳ್ತದೆ. ಅದರಂತೆ ಈ ವರ್ಷ ನಮ್ಮ ವೈಸ್ ಚಾನ್ಸಲರು ಯಾರು ಸ್ಪೋರ್ಟ್ಸಲ್ಲಿ ಅತಿ ಉನ್ನತವಾದ ಇದರಲ್ಲಿ ಇರ್ತಾರೆ ಅವರಿಗೆ ಅವರು ಅಡಾಪ್ಟ್ ಮಾಡ್ಕೊಂಡು ನಮ್ಮ ಯೂನಿವರ್ಸಿಟಿಯಿಂದ ಅವರಿಗೆಲ್ಲ ಫ್ರೀ ಆಗಿ ಅವ್ರಿಗೆ ಅಡ್ಮಿಷನ್ನು, ಅವ್ರ ಎಜುಕೇಷನ್ ಫ್ರೀ ನೋಡ್ಕೊಳ್ತಂತ ಅನೌನ್ಸ್ ಕೂಡ ಮಾಡಿದ್ದಾರೆ. ಇದೇ ಪ್ರಕಾರ ನಮ್ಮದು ಹ್ಯಾಂಡಿಕ್ಯಾಪ್ಡ್ ನಮ್ಮ ರಾಜೇಶ್ ಅಂತ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅವನು ಏಕಲವ್ಯ ಅವಾರ್ಡ್ ಪಡೆದುಕೊಂಡಿದ್ದಾನೆ. ಅವನಿಗೆ ಕೂಡ ಈ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ಒಳ್ಳೆಯ ಹುದ್ದೆಯನ್ನು ಕೊಟ್ಟು ಅವರಿಗೆ ಒಂದು ಸನ್ಮಾನ ಮಾಡಿದ್ದಾರೆ. ಈಗ ಅವನು ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ಸ್ವಿಮ್ಮಿಂಗ್ನಲ್ಲಿ ಇಂಟರ್ನ್ಯಾಷನಲ್ ಹೋಗಿ ಏಕಲವ್ಯ ಅವಾರ್ಡನ್ನು ಪಡೆದುಕೊಂಡು ಬಂದಿದ್ದಾನೆ. ನಮ್ಮದು ಬೆಸ್ಟ್ ಅಚೀವ್ಮೆಂಟ್ ಅಂದರೆ ನಾನು ಇಂಗ್ಲೀಷ್ ಚಾನಲ್, ಇಂಗ್ಲೀಷ್ ಚಾನಲ್ ಅಂದರೆ ಇಂಗ್ಲೆಂಡ್ ಟು ಫ್ರಾನ್ಸ್ ಸೀ ಸ್ವಿಮ್ಮಿಂಗ್ ಮಾಡಿದೆ. ದ ವಾಟರ್ ಟೆಂಪ್ರೇಚರ್ ಇರ್ತಾವೆ 12 ಡಿಗ್ರಿ ಸೆಲ್ಸಿಯಸ್. ನಾವು ಬೆಳಿಗ್ಗೆ 5:14 ಸ್ಟಾರ್ಟ್ ಮಾಡಿದ್ವಿ, ಸ್ಟಿಲ್ ಈವ್ನಿಂಗ್ ತನಕ ಕಂಟಿನ್ಯೂಸ್ ಸ್ವಿಮ್ ಮಾಡಿ ನಮ್ಮದು ಭಾರತದ ದೇಶದ ಫ್ಲ್ಯಾಗ್ ಫ್ರಾನ್ಸ್ ಭೂಮಿಯಲ್ಲೇ ಗೆದ್ದಿದ್ದಾರೆ. ಇದು ಎಲ್ಲ ಕಷ್ಟಪಟ್ಟು ಇದು ಮಾಡೋದಂದರೆ ಯಾರ್ದ ಸಪೋರ್ಟ್ ಬೇಕು. ಸಪೋರ್ಟ್ ಬೇಕಂದರೆ ಇದು ಫೈನಾನ್ಷಿಯಲ್ ಸಪೋರ್ಟ್ ಇರಬೇಕು, ಆಫೀಸಲ್ಲೇ ಎಸ್ಕ್ಯೂಸಿ ಇರಬೇಕು. ಇದೆಲ್ಲ ಸಿಕ್ಕಿದೆ ಅಂದರೆ ನಮ್ಮದು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಲ್ಲಿ ಸಿಕ್ಕಿದೆ. ನಾನು ಮುಷ್ತಾಕ್ ಅಹಮದ್ ಸೈಯದ್ ಅಂತ, ನಾನು ಜೂನಿಯರ್ ಅಸಿಸ್ಟೆಂಟ್ ಆಗಿ ಸ್ಪೋರ್ಟ್ಸ್ ಸೆಕ್ಷನ್ ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಬೆಳಗಾಂನಲ್ಲಿ ಸ್ಪೋರ್ಟ್ಸ್ ಸೆಕ್ಷನ್ನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ಮನ್, ಸ್ವಿಮ್ಮಿಂಗ್, ಅಥ್ಲೆಟಿಕ್ಸ್ ಆ್ಯಂಡ್ ಸ್ಟೇಟ್ ಲೆವೆಲ್ ಕ್ರಿಕೆಟ್ ಆಡಿದ್ದೇನೆ. ಇದರಲ್ಲಿ ನನಗೆ ನಾನು ತೀರಾ ಬಡು ಮನೆಯಿಂದ ಬಂದದ ಹುಡುಗ, ಆದರೆ ನನಗೆ ಇಲ್ಲಿ ವಿಶ್ವೇಶ್ವರ ಟೆಕ್ನಿಕಲ್ ಯೂನಿವರ್ಸಿಟಿ ಅನುಭವ ವೈಸ್ ಚಾನ್ಸಲರ್ ಆದ ಮಹೇಶಪ್ಪ ಸರ್ ಮತ್ತು ರಿಜಿಸ್ಟ್ರಾರ್ ಸರ್ ಕೆ ಇ ಪ್ರಕಾಶ್ ಅವರು ಗುರುತಿಸಿ ನನಗೆ ಇಲ್ಲಿ ಜಾಬ್ ಕೊಟ್ಟಿದ್ದಕ್ಕೆ ಅವರಿಗೆ ಭಾಳ ಕೃತಜ್ಞತೆಯನ್ನು ಅರ್ಪಿಸಿದ್ದೇನೆ. ಕ್ಯಾಂಪಸ್ನಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಒಳಾಂಗಣ ಹಾಗೂ ಹೊರಾಂಗಣ ಕ್ರೀಡಾ ಮೂಲ ಸೌಲಭ್ಯವಿದೆ. ಕಾಲಕಾಲಕ್ಕೆ ವಿವಿಧ ಸ್ತರದ ಕ್ರೀಡಾ ಸ್ಪರ್ಧೆಗಳನ್ನು ಇಲ್ಲಿ ಏರ್ಪಡಿಸಲಾಗುತ್ತಿದೆ. ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ವಿವಿಧ ಕ್ರೀಡಾ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಪದಕಗಳನ್ನು ಗೆದ್ದು ಹಿರಿಮೆ ಮೆರೆದಿದ್ದಾರೆ.